ನಮ್ಮ ರೈತರು ಆಗಾಗ ಬೆಳೆ ಕೈಗೆ ಸಿಗದೆ ಸಾಕಷ್ಟು ಕಣ್ಣೀರು ಹಾಕ್ತಾ ಇರ್ತಾರೆ. ಅದರಲ್ಲಿಯೂ ಕೂಡ ಕೆಲವೊಂದು ರೈತರಂತೂ ಕೆಲವೊಂದು ಬೆಳೆಗಳನ್ನ ತುಂಬಾ ಕಷ್ಟಪಟ್ಟು ಅಂದ್ರೆ ಚಾಲೆಂಜ್ ಅನ್ನ ಮುಂದೆ ಇಟ್ಕೊಂಡು ಬೆಳೆಸ್ತಾ ಇರ್ತಾರೆ. ಅಂತಹದ್ದೇ ಒಬ್ಬ ರೈತ ಇದೀಗ ವಿಜಯಪುರದಲ್ಲಿ ಹೊರಹೊಮ್ಮಿದ್ದಾನೆ. ತನ್ನ 14 ಎಕರೆ ಜಮೀನಿನಲ್ಲಿಯೂ ಕೂಡ ನಿಂಬೆ ಅಥವಾ ಈ ಲೆಮನ್ ಅನ್ನೋದನ್ನ ಬೆಳೆಯೋ ಮೂಲಕ ಎಲ್ಲರಿಗೂ ಕೂಡ ಮಾದರಿ ಆಗ್ತಾ ಇದ್ದಾನೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಆತ ತನ್ನ 14 ಎಕರೆ ಜಮೀನನ್ನ ಏನು ಬೆಳೆಸಿದ್ದಾನೆ ಲಿಂಬೆ ಗಿಡಗಳನ್ನ, ಅದನ್ನ ಯಾವ ರೀತಿ ಕೇರ್ ತಗೊಂತಾ ಇದ್ದಾರೆ, ಯಾವ ರೀತಿ ಕಾಳಜಿ ವಹಿಸ್ತಾ ಇದ್ದಾರೆ, ಯಾವ ರೀತಿ ಇಳುವರಿ ಪಡೆದುಕೊಳ್ತಾ ಇದ್ದಾರೆ, ಎಷ್ಟು ಲಾಭ ಗಳಿಸ್ತಾ ಇದ್ದಾರೆ, ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ವಿಜಯಪುರ ಜಿಲ್ಲೆಯ ತಾಂಬಾ ಗ್ರಾಮದ ರೈತ ಬೀರಪ್ಪ ಅಗ್ಗಿ ಅವರು ಒಟ್ಟು 14 ಎಕರೆ ಪ್ರದೇಶದಲ್ಲಿ ಲಿಂಬೆ ಬೆಳೆದು ಉತ್ತಮ ಲಾಭ ಪಡಿತಾ ಇದ್ದಾರೆ. ಇದರ ಜೊತೆಗೆ ತಮ್ಮ ಜಮೀನಿನಲ್ಲಿ ಲಿಂಬೆ ಸಸಿಗಳನ್ನ ಮಾರಾಟ ಮಾಡಿ ಸಾಕಷ್ಟು ಲಾಭ ಪಡಿತಾ ಇದ್ದಾರೆ. ಇನ್ನು ಮಾಧ್ಯಮದವರೊಂದಿಗೆ ಮಾತನಾಡಿದ ರೈತ ಬೀರಪ್ಪ ವಗ್ಗಿ, ಕಳೆದ 40 ವರ್ಷಗಳಿಂದ ಲಿಂಬೆ ಬೆಳೀತಾ ಇದ್ದು ಸಾಕಷ್ಟು ಅನುಕೂಲವಾಗಿದೆ. ಇನ್ನು ಕರ್ನಾಟಕದಿಂದ ಇನ್ನು ಸರ್ಕಾರದಿಂದ ಹನಿ ನೀರಾವರಿಗೆ ಸಹಾಯಧನ ಪಡೆಯೋದ್ರಿಂದ ಸಹಾಯವಾಗಿದೆ. ಇನ್ನು ಆತ್ಮ ಯೋಜನೆಯಿಂದಲೂ ಕೂಡ ಸಾಕಷ್ಟು ನೆರವಾಗಿದೆ ಎಂದಿದ್ದಾರೆ. ಇನ್ನು ಸ್ಥಳೀಯ ರೈತ ಡಿಎಲ್ ರಾಠೋಡ್ ಲಿಂಬೆ ಬೆಳೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬೀರಪ್ಪ ವಗ್ಗಿಯವರಿಗೆ ಇದರ ಬಗ್ಗೆ ಹೆಚ್ಚಿನ ನಾಲೆಜ್ ಇದೆ, ಅಂದ್ರೆ ಜ್ಞಾನವಿದೆ ಯಾವ ರೀತಿ ಬೆಳೆಸಬೇಕು ಅನ್ನೋ ಹಾಗೆ. ಹೀಗಾಗಿ ಉತ್ತಮ ಇಳುವರಿಗೆ ಇದು ಸಾಕಷ್ಟು ಸಹಾಯಕವಾಗಿದೆ ಅಂತ ತಿಳಿಸಿದ್ದಾರೆ. ಮಾಲ್ ಬರ್ಬೇಕು ಅಂದ್ರೆ 4 ವರ್ಷದಿಂದ 5 ತಿಂಗಳು ಬೇಕು. ಐಪ್ ಅದ ರೀ, ಅದ ಈಗ ಹೂ ಬರ್ಬೇಕಾದ್ರ ಈಗ ಒಂದು ಕೈ ಆಗ ಈಗ ನಿಂಬೆ ಗಿಡ ಬೆಳೆಯಕತ್ತು 40 ವರ್ಷ ಆಯ್ತು. ಮತ್ತು ನಿಂಬೆ ಗಿಡದಿಂದ ಬಹಳ ಅನುಕೂಲ ಆಗೈತಿ. ಮತ್ತು ಇತ್ತೀಚೆಗೆ ಬಂದು ನನಗೆ ನಿಂಬೆ ಬಗ್ಗೆ ಎಲ್ಲ ನಿಂಬೆ ಗಿಡಗಳಿಗೆ ಡ್ರಿಪ್ ಮಾಡ್ಸೀನಿ. ನನಗೆ ಸಹಾಯಧನದಲ್ಲಿ ಡ್ರಿಪ್ ಕೊಟ್ಟಾರ. ಪ್ರತಿಯೊಂದು ನಿಂಬೆ ಗಿಡ 14 ಎಕರೆ ನಿಂಬೆ ಗಿಡ ಐತಿ, 14 ಎಕರೆಗೂ ಡ್ರಿಪ್ ಮಾಡ್ಸೀನಿ. ಮತ್ತು ಒಂದು ತಾವಲಿ ಕೂತು ವಾಲ್ ತಿರುಗಿದ್ರೆ 14 ಎಕರೆನೂ ನೀರು ಉಣುವಂಗೆ ಡ್ರಿಪ್ಪಿನ ವ್ಯವಸ್ಥೆ ಮಾಡೀನಿ. ಮತ್ತು ಆತ್ಮ ಯೋಜನೆ ಐತಿ. ಆತ್ಮ ಯೋಜನೆ ನನಗೇನು ಲಾಭ ಆಗೈತಪ್ಪ ಅಂದರೆ ಅವ್ರೇನು ಕೊಟ್ಟಿಲ್ಲ ತೊಂದಿಲ್ಲ ಅಂದ್ರೂ ನನಗೆ ಜನರಿಂದ ಜನರಿಗೆ ರೈತರಿಂದ ರೈತರಿಗೆ ಸಂಪರ್ಕ ಬೆಳೆಸ್ಯಾರ. ಗಿಡಕ್ಕೆ ಸುಮಾರು 14,000 ಕಾಯಿಗಳಾಗುವಂತಹ ಗಿಡಗಳದಾವೆ. ಅದನ್ನು ನಾನು ನೋಡ್ಬೇಕಂತೇಳಿ, ಯಾಕಂದರೆ ನನ್ನ ತೋಟದಲ್ಲಿಯೂ ಕೂಡ ನಾನು ಒಂದು 100 ಗಿಡಗಳನ್ನು ಹಚ್ಚಿದ್ದೀನಿ. ಅದರ ಮಾರ್ಗದರ್ಶನ ಪಡಬೇಕು, ಖುದ್ದಾಗಿ ನೋಡಬೇಕು ಅಂಥೇಳಿ ನಾನು ಇಲ್ಲಿ ಬಂದು ನೋಡಿದೆ ಕಣ್ಣಾರೆ. ಭಾಳಷ್ಟು ಖುಷಿ ಅನ್ನಿಸ್ತು. ಮತ್ತು ಇಷ್ಟು 14 ಎಕರೆ ಭೂಮಿಯಲ್ಲಿ ಅವ್ರು ಏನು ಮಾಡಿದ್ರಪ್ಪ ಅಂದರೆ ನಿಂಬೆ ಗಿಡಗಳನ್ನು ಬೆಳೆಸಿದ್ದಾರೆ.